ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಊಟಕ್ಕಂತ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಗ್ರ್ಯಾಂಡ್ ವೆಡ್ಡಿಂಗ್ ಬಿರಿಯಾನಿ ಅಂತ ಅದು ಬಿ ಟಿ ಎಂ ಹೋಟೆಲ್ ಬರುತ್ತೆ ನೋಡೋಣ ಅಲ್ಲಿ ಹೋದ್ಮೇಲೆ ಏನಿದೆ ನೋಡೋಣ ನನಗೂ ಗೊತ್ತಿಲ್ಲ ಏನಿದೆ ಅಂತೇಳಿ ಅಲ್ಲಿ ಹೋಗಿ ಡಿಟೇಲಾಗಿ ಆಗಿ ನಾನು ನಿಮಗೆ ಅಡ್ರೆಸ್ ಆಗಲಿ ಅಲ್ಲಿ ರೂಟ್ ಆಗಲಿ ಪ್ರತಿಯೊಂದು ಹೇಳ್ತೀನಿ ನೋಡೋಣ ಬನ್ನಿ ಯೂಟ್ಯೂಬಲ್ಲಿ ತ್ರೀ ಕೆ ಸಬ್ಸ್ಕ್ರೈಬರ್ ಆಗಿದೆ ಬಹಳ ಖುಷಿ ಆಗ್ತದೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಚಿಕ್ಕ ಸೆಲೆಬ್ರೇಷನ್ ಮಾಡಿದ್ವಿ ನನ್ನ ಹಸ್ಬೆಂಡ್ ಕೂಡ ಖುಷಿಯಾಗಿದ್ದರು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ರು ನನ್ನ ಮಗ ಕೂಡ ಬಹಳ ಸಪೋರ್ಟ್ ಇದೆ ಅವನು ಕೂಡ ಬಹಳ ಖುಷಿಯಾಯಿತು ನೆಕ್ಸ್ಟ್ ನಾವು ಹೋಗ್ತಾ ಅಂದರೆ ಬಿ ಟಿ ಎಮ್ ಲೇಔಟ್ ಬಿ ಟಿ ಎಮ್ ಸ್ಟೇಜ್ ಹತ್ರ ಇರೋ ಗ್ರ್ಯಾಂಡ್ ವೆಡ್ಡಿಂಗ್ ಬಿರಿಯಾನಿ ಹೌಸ್ ಅಂತ ಇದು ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಫಸ್ಟ್ ಕ್ರಾಸ್ ರೋಡ್ ಬಿ ಟಿ ಎಮ್ ಸೆಕೆಂಡ್ ಸ್ಟೇಜ್ ಕುವೆಂಪು ನಗರ್ ಅಂತ ಇದೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಅಡ್ರೆಸ್ ಹಾಕಿರ್ತೀನಿ ನೋಡ್ಬೋದು ಈ ರೀತಿ ಇದೆ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ ನೋಡೋಕೆ ಮಾತ್ರ ಇದು ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಿದು ಮಾರ್ನಿಂಗ್ ಬೈಸ್ ಬ್ರೇಕ್ಫಾಸ್ಟಿಗೂ ನಿಮ್ಗೆ ಬಫೆಟ್ ಕೂಡ ಅವೈಲಬಲ್ ಇದೆ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ ಕಾಣ್ತಾ ಇದೆ ಪ್ರೈಸಸ್ಸು ರೀಸನಬಲ್ ಆಗಿದೆ ನಿಮಗೆ ಚಿಕನ್ ಜೊತೆ ಬೇಕಂದ್ರೂ ಸಿಗುತ್ತೆ ನಾನ್ ವೆಜ್ಜು ಇದೆ ವೆಜ್ಜು ಇದೆ ಇದು ನೋಡಿ ಪಾರ್ಕಿಂಗ್ ಫೆಸಿಲಿಟೀಸು ಇದು ಮೇನ್ ರೋಡಲ್ಲಿ ಬರೋದರಿಂದ ಸೊ ಅಲ್ಲೆಲ್ಲೂ ಗಾಡಿ ಪಾರ್ಕ್ ಮಾಡೋಕ್ಕಾಗಲ್ಲ ಟೂ ವೀಲರ್ ಕೂಡ ನಾವು ಪಾರ್ಕಿಂಗಲ್ಲೇ ಹಾಕಬೇಕಾಗತ್ತೆ ಸೊ ಅದು ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ ಏನು ತೊಂದರೆ ಇಲ್ಲ ಆರಾಮಾಗಿ ನೀವು ಫೋರ್ ವೀಲರಲ್ಲೂ ಬರ್ಬೋದು ನೋಡಿ ಒಳಗಡೆ ಯಾವ ಥರ ಇದೆ ನಾವೇನು ಕಾಯಿಲಿಲ್ಲ ರೀ ಡೈರೆಕ್ಟಾಗಿ ಹೋದ ತಕ್ಷಣ ನಮಗೆ ಪ್ಲೇಸ್ ಸಿಕ್ತು ನಾನೇನೋ ತುಂಬ ಕಾಯಬೇಕೇನೋ ಅಂದ್ಕೊಂಡಿದ್ದೆ ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು ಇದು ಶರ್ಬತ್ ಕಂಡ್ರೆ ಈ ಸಣ್ಣ ಗ್ಲಾಸಲ್ಲಿ ಕೊಡ್ತಾರೆ ಹೋದ ತಕ್ಷಣ ಇದು ನಾರ್ಮಲಿ ಶರ್ಬತ್ ಥರನೇ ಇತ್ತು ಅಂತ ಏನು ಎಕ್ಸ್ಟ್ರಾಡಿನರಿ ಆಗಿರಲಿಲ್ಲ ನಾವು ಮನೇಲಿ ಮಾಡ್ತೀವಲ್ಲ ಆ ಥರ ಇತ್ತು ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಆಗಿತ್ತು ತುಂಬ ಸಾಲ್ಟ್ ಮಾಡೋದು ತುಂಬ ಸ್ವೀಟ್ ಮಾಡೋದು ಆ ಥರ ಏನು ಮಾಡಿರಲಿಲ್ಲ ತುಂಬ ಟೇಸ್ಟಿಯಾಗಿ ಮಾಡಿದರು ಫುಲ್ಲು ಕೂದಲು ಹರಡೋಗ್ಬಿಟ್ಟಿದ್ರಿ ಫೋರ್ ಟೂ ಫೋರ್ ಟೂ ವೀಲರ್ ಬಂದಿದ್ದಕ್ಕೆ ಬೈಕಲ್ಲಿ ಫುಲ್ಲು ಗಾಳಿ ಕೂದಲು ಹರಡೋಗ್ಬಿಟ್ಟಿದೆ ಅದೇ ನಾನು ಸರಿ ಮಾಡ್ತಿದ್ದೆ ಕೂದಲು ಚೆನ್ನಾಗಿ ಅನ್ನಿಸ್ತು ಶರ್ಬತ್ ಮಾತ್ರ ಇಷ್ಟಿಷ್ಟೇ ಕೊಡಬೇಕು ರೀ ಜಾಸ್ತಿ ಜಾಸ್ತಿ ಕುಡಿದ್ರೆ ಊಟ ಮಾಡೋಕ್ಕಾಗಲ್ಲ ಇದು ಕರೆಕ್ಟಾಗಿದೆ ಕೊಟ್ಟಿದ್ದವರು ಇವ್ರು ನೋಡಿ ಇಲ್ಲಿ ಕ್ರಿಕೆಟ್ ನೋಡೋ ಸಲುವಾಗಿ ಇಲ್ಲಿ ಮೊಬೈಲಲ್ಲೂ ನೋಡ್ತವ್ರೆ ಅಲ್ಲಿ ಟಿವಿಯಲ್ಲೂ ನೋಡ್ತವ್ರೆ ಇದು ಫಸ್ಟ್ ನಮಗೆ ಗೊಜ್ಜು ಕೊಟ್ಟರು ಇದು ಗೊಜ್ಜು ಜೊತೆ ತಿನ್ಬೇಕಂತಪ್ಪ ರೈಸು ನಮಗೇನು ಗ್ರೇವಿ ಇಲ್ಲೇನೋ ಇದು ನಮಗೆ ಮೊಸರು ಬಜ್ಜಿ ಇದು ಏನಂದರೆ ಬ್ರೆಡ್ ಹಲ್ವಾ ಇದು ಸೂಪರಾಗಿತ್ತು ರೀ ಟೇಸ್ಟ್ ಮಾತ್ರ ಬ್ರೆಡ್ಡನ್ನೆಲ್ಲ ಪೌಡ್ರ್ ಮಾಡಿಬಿಟ್ಟು ಹುರಿದು ಮಾಡಿದರು ಸೂಪರಾಗಿತ್ತು ನೋಡ್ಬೋದು ಎಲ್ಲ ಫುಲ್ಲಿ ಇಲ್ಲಿ ಬಂದವರೆಲ್ಲರೂ ಊಟಕ್ಕೆ ಕ್ರಿಕೆಟಲ್ಲಿ ನೋಡೋದ್ರಲ್ಲೇ ಬ್ಯುಸಿಯಾಗಿದ್ದರು ಫಸ್ಟ್ ನಮಗೆ ಸ್ಟಾರ್ಟಿಂಗಲ್ಲಿ ಕಬಾಬ್ ಬಂತು ನೋಡ್ಬೋದು ನೀವು ಕಬಾಬ್ ಯಾವ ಥರ ಇದೆ ಅಂಥೇಳಿ ನಾರ್ಮಲ್ ನನಗೆ ಸ್ವಲ್ಪ ಇದು ಆಯಿಲಿ ಥರ ಅನ್ನಿಸ್ತು ತುಂಬ ಡ್ರೈ ಆಗಿರಲಿಲ್ಲ ಇದು ಸ್ವಲ್ಪ ಆಯಿಲ್ ಆಯಿಲ್ ಆಗಿತ್ತು ಬಿಸಿ ಬಿಸಿ ಇತ್ತು ಮಾತ್ರ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಕ್ರಿಸ್ಪಿಯಾಗಿತ್ತು ನೋಡ್ಬೋದು ಹೇಗಿದೆ ಹೇಳಿ ನೆಕ್ಸ್ಟು ಇದು ಸೂಪ್ ಕಂಡ್ರೆ ಚಿಕನ್ ಸೂಪು ಇದು ನಾವು ಟೊಮೊಟೊ ರಸಂ ಮಾಡ್ತೀವಲ್ಲ ಆ ಥರ ಮಾಡಿದ್ದಾರೆ ಅದನ್ನು ಮಾಡಿಬಿಟ್ಟು ಅದು ಸ್ವಲ್ಪ ಚಿಕನ್ ಪೀಸಸ್ ಎಲ್ಲ ಹಾಕಿದ್ದಾರೆ ಅದು ತುಂಬ ಸ್ಪೈಸಿ ಇತ್ತಿದು ತುಂಬ ಸ್ಪೈಸಿ ತಿನ್ನೋರಿಗೆ ಓಕೆ ನನ್ನ ಮಗ ಕೂಡ ತಿಂದ ಬಟ್ ನಂಗೆ ತಿನ್ನೋಕ್ಕಾಗಲಿಲ್ಲಪ್ಪ ಏನೋ ನಾನು ತುಂಬ ತಿನ್ನಲಿಲ್ಲ ನಾನು ಬಿಟ್ಬಿಟ್ಟೆ ಇದು ಚಿಕನ್ ಸುಕ್ಕ ಇದು ಚಿಕನ್ ಸುಕ್ಕ ಅಂದರೆ ಸ್ವಲ್ಪ ಗ್ರೇವಿ ಗ್ರೇವಿ ಗ್ರೇವಿದ ಬಂದಿದೆ ನೋಡ್ಬೋದು ಅದೇ ಇದು ಸ್ವಲ್ಪ ತುಂಬ ಪುಡಿ 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 ತರ ಇತ್ತು ತುಂಬ ಚೆನ್ನಾಗಿ ಬೇಯಿಸ್ಬಿಟ್ಟಿದ್ರೇನೋ ಅನಿಸುತ್ತೆ ತುಂಬ ಸಾಫ್ಟ್ ಇದು ಚಿಕನು ಇದೇ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ನೋಡ್ಬೋದು ಯಾವ ಥರ ಇದೆ ಅಂಥೇಳಿ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಇದ್ದರೆ ಇದು ಚಿಕನ್ ಸಾರೊಳಗೆ ಪೀಸ್ ತೆಗ್ದಿರ್ತೀವಲ್ಲ ಆ ಥರ ಲಿಕ್ವಿಡಲ್ಲಿ ಮಾಡಿದ್ರಿ ಇದು ಪೀಸು ಚಿಕನ್ನು ನೀವು ಹೇಳಬೇಕು ಅವರಿಗೆ ನಮಗೆ ಎಲೆಬು ಹಾಕಬೇಡಿ ನಮ್ಗೆ ಫುಲ್ಲು ಹಾರ್ಡ್ ಯಾವುದು ಹಾಕ್ಲೇಬೇಡಿ ನನಗೆ ಅಂತ ಹೇಳಬೇಕು ನೀವು ಸ್ವಲ್ಪ ಮೆತ್ತಗಿರೋದೆಲ್ಲ ಹಾಕ್ಸ್ಕೊಳ್ಳಿ ಇಲ್ಲದ್ರೆ ಅವ್ರು ಹಾಕೋದೇ ಇಲ್ಲ ನಿಮಗೆ ಚಿಕನ್ ಪೀಸಸ್ಗಳೆಲ್ಲ ಹಾರ್ಡ್ ಎಲುಬಿರೋದೇ ಹಾಕ್ತಾರಷ್ಟೆ ನೋಡ್ಬೋದು ಯಾವ ಥರ ಸ್ವಲ್ಪ ಸಾಫ್ಟಾಗಿರೋದು ಹಾಕಿ ಅಂತ ಕೇಳ್ಕೊಬೇಕು ಮತ್ತು ನಾ ಲಾಸ್ಟಿಗೆ ಇರೋದು ಅದು ಯಾವುದಂದ್ರೆ ಪಾಲಕ್ ಚಿಕನ್ ಅದು ಸೂಪರಾಗಿತ್ತು ರೀ ನಂಗೆ ಇದೇನು ಇಷ್ಟ ಆಗಿಲ್ಲ ಇದು ಮಾತ್ರ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಇದು ಅನ್ಲಿಮಿಟೆಡು ಇದು ನಾಲ್ಕು ಸ್ಟಾರ್ಟರ್ ನಿಮಗೆ ಹೋದ ತಕ್ಷಣ ಕೊಡ್ತಾರೆ ಇದು ಎಷ್ಟು ಬೇಕಾದ್ರೂ ತಿನ್ಬೋದು ಅನ್ಲಿಮಿಟೆಡ್ ಇದು ಸೂಪರಾಗಿದೆ ಮಾತ್ರ ಇದು ಮಾತ್ರ ಸಕ್ಕತ್ತಾಗಿತ್ತು ಪಾಲಕ್ ಚಿಕನ್ ಮಾತ್ರ ಇದು ನಂಗೆ ಭಾಳ ಇಷ್ಟ ಆಯ್ತು ಸೂಪರ್ ಸೂಪರಾಗಿದೆ ಮಾತ್ರ ಇದು ನೆಕ್ಸ್ಟು ಏನು ಬಂತು ಅಂದರೆ ಇದು ನಾಲ್ಕು ಸ್ಟಾರ್ಟರ್ ಆದಮೇಲೆ ಒಂದು ಸೂಪ್ ಕೊಡ್ತಾರೆ ಸೂಪ್ ಆದ ತಕ್ಷಣ ಇದೇ ಸ್ವಲ್ಪ ನಾವು ತಿಂತಾಯಿದ್ವಿ ನೋಡೋಣ ಇನ್ನೂ ಬಂದಿರಲಿಲ್ಲ ಬಿರಿಯಾನಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಇದರಲ್ಲಿ ನನಗೆ ಕಬಾಬ್ ಒಂದು ಪಾಲಕ್ ಚಿಕನ್ ಒಂದು ಎರಡೇ ಇಷ್ಟ ಆಗಿದ್ದೀವಿ ಸೆಂಟ್ರಲ್ಲಿರೋ ಎರಡು ಮಾತ್ರ ಇಷ್ಟನೇ ಆಗಿಲ್ಲ ನನಗೆ ಅದೇನು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ ಸ್ವಲ್ಪ ಹಾ ನಮಗೆ ಎಲುಗಳೇ ಹಾಕ್ತಾಯ ಏನು ಹೇಳಿದ್ರು ನಾವು ಬಾಯ್ಬಿಟ್ಟು ಹೇಳಬೇಕಾಗತ್ತೆ ಹಾಕಬೇಡಿ ಅಂತ ಇದು ನಮಗೆ ಬಿರಿಯಾನಿ ನೋಡ್ಬೋದು ಬಿರಿಯಾನಿ ಹೇಗಿದೆ ಅಂತ ಬಿರಿಯಾನಿಲೂ ಕೂಡ ತುಂಬ ಎಲ್ಬೇ ಇತ್ತು ಸೊ ನೀವು ಬಾಯ್ಬಿಟ್ಟು ಕೇಳಬೇಕಾಗುತ್ತೆ ಎಲ್ಬ ಹಾಕಿಬಿಡಿ ಸ್ವಲ್ಪ ಸಾಫ್ಟಾಗಿರೋದು ಹಾಕಿ ಅಂತ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಬಿರಿಯಾನಿ ಇದಕ್ಕೆ ನಮಗೆ ಗ್ರೇವಿ ಅಂತ ಕೊಡಲಿಲ್ಲ ಕಂಡ್ರೆ ಅವರು ಗ್ರೇವಿ ಅದು ಕೊಡಲಿಲ್ಲ ಸೊ ನಾನು ಗ್ರೇವಿ ಕೇಳ್ತಾ ನಮಗೆ ನಮಗೇನೆಂದರೆ ಸ್ವಲ್ಪ ಆಗಿರಬೇಕು ಸಾರು ಥರ ಇರಬೇಕು ಸ್ವಲ್ಪ ಈ ರೀತಿ ಡ್ರೈ ಡ್ರೈ ರೈಸ್ ತಿನ್ನೋಕ್ಕಾಗಲ್ಲ ಸೊ ಹೇಗೆ ತಿನ್ನೋದು ಅಂತ ಮೊಸರು ಬಜ್ಜಿ ಕೊಟ್ಟಿದ್ರು ಬಟ್ ಮೊಸರು ಬಜ್ಜಿ ಒಂದೇ ನಮಗೆ ಹೇಗೆ ಹಾಕ್ಕೊಂಡು ತಿನ್ನೋಕ್ಕಾಗುತ್ತೆ ಸ್ವಲ್ಪ ಗ್ರೇವಿ ಇದ್ದರೂ ಚೆನ್ನಾಗಿರುತ್ತಲ್ವಾ ಸೊ ಫಸ್ಟ್ ನಾನು ಮೊಸರು ಬಜ್ಜಿಲಿ ಟ್ರೈ ಮಾಡಿದೆ ಚೆನ್ನಾಗಾಗಿದೆ ಮಾತ್ರ ಟೇಸ್ಟ್ ಇತ್ತು ಮಾತ್ರ ರೈಸ್ ಮಾತ್ರ ಚಿಕನ್ ಪೀಸ್ಗಳು ಬೇಕಾದಷ್ಟು ಹಾಕ್ತಾರೆ ರೀ ಕೇಳಿದಷ್ಟು ಹಾಕ್ತಾರೆ ನೀವು ಸಾಫ್ಟಾಗಿರೋದು ಬೇಕು ಅಂತ ಕೇಳಿ ಹಾಕ್ಸ್ಕೊಳ್ಳಿ ಅಷ್ಟೆ ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ರು ಮಾತ್ರ ಇದು ಚಿಕನ್ಗಳು ಅಷ್ಟೇ ಬಿರಿಯಾನಿ ಒಳಗಿರೋ ಚಿಕನ್ ಪೀಸ್ಗಳು ಕೂಡ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬೆಂದಿತ್ತು ಎಲ್ಲ ಚೆನ್ನಾಗಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಂಡಿತ್ತು ಸೂಪರಾಗಿತ್ತು ನನಗೆ ಗ್ರೇವಿ ಬೇಕಿತ್ತು ಗ್ರೇವಿನೇ ಇಲ್ಲ ರೀ ಆಮೇಲೆ ತುಂಬ ಕೇಳಿದ್ದಕ್ಕೆ ಅವರು ನನಗೆ ನನಗೆ ಗ್ರೇವಿ ರೀ ಅಂತ ಕೇಳಿದೆ ನಾನು ಎರಡು ಮೂರು ಸರ್ತಿ ಅದಕ್ಕೆ ಅವ್ರು ಈ ಗೊಜ್ಜು ಕೊಟ್ಟರು ಕಣ್ರಿ ಅದೇ ಫಸ್ಟಿಗೆ ಕೊಟ್ಟಿರಲಿಲ್ಲ ಗೊಜ್ಜು ಎದಕ್ಕಂತ ಗೊತ್ತಾಗಿಲ್ಲ ಅನ್ನಲ್ಲ ಅದೇ ಜೊತೆ ಇದನ್ನು ತಿನ್ಬೇಕಂತರಿ ಅದು ನನಗೆ ಸ್ವಲ್ಪ ಚಟ್ನಿ ಥರ ತಿನ್ನೋ ಥರ ಆಗಿತ್ತು ಸೊ ಅದು ನನಗೆ ಇಷ್ಟ ಆಗಲಿಲ್ಲ ಸ್ವಲ್ಪ ಗ್ರೇವಿ ಕೊಟ್ಟಿದ್ದರೆ ಇನ್ನೂ ಚೆನ್ನಾಗಿತ್ತು ಅಂದ್ಕೊಂಡೆ ಇದು ನಮಗೆ ತ್ರೀ ನೈಂಟಿ ನೈನ್ ರುಪೀಸ್ ಇದು ನಮಗೆ ಇದು ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಬೇಕು ಅಂದರೆ ಮಟನ್ ಬಿರಿಯಾನಿ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗುತ್ತೆ ಅಂದರೆ ಮಟನ್ ಬಿರಿಯಾನಿ ಅಂದರೆ ಚಿಕನ್ದು ಸ್ಟಾರ್ಟ್ರಲ್ಲ ಚಿಕನ್ನೇ ಕೊಡ್ತಾರೆ ಬಿರಿಯಾನಿ ಮಾತ್ರ ಮಟನ್ ಹಾಕ್ತಾರೆ ನನ್ನ ಹಸ್ಬೆಂಡ್ ಮಟನ್ ಬಿರಿಯಾನಿ ತೊಗೊಂಡಿದ್ರು ಅದು ಮಾತ್ರ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ನಾವು ಚಿಕನಿಗೆ ಮಾತ್ರ ಸೇಮ್ ತ್ರೀ ನೈಂಟಿ ನೈನ್ ರುಪೀಸು ಇದೊಂದು ಆರ್ಡ್ರ್ ಮಾಡಿದ್ವಿ ಸೋಡಾ ನಾವು ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಇದು ಯಾವುದೇ ಕಾರಣಕ್ಕೂ ಇದು ಇನ್ಕ್ಲೂಡ್ ಆಗಲ್ಲ ಇದರೊಳಗೆ ಬರೀ ನಾನು ಈಗ ಬೊಫೆಟ್ ಪ್ಲೇಟ್ ತೋರಿಸ್ತಾ ಇದ್ದೀನಲ್ಲ ಎಲೆ ಒಳಗೆ ಏನಿರುತ್ತೆ ಅಷ್ಟಕ್ಕೆ ಮಾತ್ರ ತ್ರೀ ನೈಂಟಿ ನೈನ್ ರುಪೀಸು ಅದು ಬಿಟ್ಟು ಎಕ್ಸ್ಟ್ರಾ ಏನೇ ತೊಗೊಂಡ್ರು ಕೂಡ ನಮಗೆ ಚಾರ್ಜ್ ಆಗುತ್ತೆ ವೆಲ್ಕಮ್ ಡ್ರಿಂಗೆ ಒಂದು ಫ್ರೀ ಇರುತ್ತೆ ಅಷ್ಟೇ ಊಟ ಚೆನ್ನಾಗಿತ್ತು ನಿಮಗೆ ಅನ್ಲಿಮಿಟೆಡ್ ಬೇಡ ಲಿಮಿಟೆಡೇ ಬೇಕು ಅಂದರೆ ಲಿಮಿಟೆಡೂ ಅವೈಲೇಬಲ್ ಇದೆ ಎಲ್ಲ ರೀತಿ ಸಿಗುತ್ತೆ ಫಿಶ್ ಸಿಗುತ್ತೆ ಚಿಕನ್ನು ಮಟನ್ನು ನಾನು ಪರೋಟ ಬೇರೆ ಥರ ಇರೋ ಬಿರಿಯಾನಿಗಳು ಕೂಡ ಸಿಗುತ್ತೆ ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಿಮಗೆ ಬಟ್ ಲಿಮಿಟೆಡಲ್ಲಿ ಏನಂದರೆ ಆದ ಪರ್ಟಿಕ್ಯುಲರ್ ಪ್ರೈಸಸ್ ಇಟ್ಟಿದ್ದಾರೆ ಅವರು ಕಾಂಪ್ಲಿಮೆಂಟ್ರಿಯಾಗಿ ನಮಗೊಂದು ಐಸ್ ಕ್ರೀಮ್ ಕೊಟ್ಟರು ಮತ್ತು ಈ ಥರದ್ದೊಂದು ಉತ್ತಿದ್ದು ಕೊಟ್ಟರು ಡೇಟ್ಸ್ ಚೆನ್ನಾಗಿತ್ತು ಊಟ ಮಾತ್ರ ನೀವು ಒಂದು ಸತಿ ಇಲ್ಲಿ ವಿಸಿಟ್ ಮಾಡಿ ಆಗಿದೆ ಮಾತ್ರ ಬಟ್ ನೀವು ಲಿಮಿಟಾರು ಹೋಗ್ಬೋದು ಅನ್ಲಿಮಿಟೆಡ್ಗಾರು ಹೋಗ್ಬೋದು ನೋಡ್ಬೋದು ಹೇ ರೀತಿ ಇದೆ ಅಂಥೇಳಿ ಖುಷಿ ಆಯಿತು ಇಲ್ಲಿ ಬಂದು ನಾನು ವಿಸಿಟ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಏನು ಬೇಕಾದಂಗೆ ಹಾಕ್ತಾರೆ ಏನು ಪೀಸಸ್ಗಳೇನು ಅವ್ರೇನು ಏನು ಕಂಜೂಸ್ ಮಾಡಲ್ಲ ಚೆನ್ನಾಗಿದೆ ಮಾತ್ರ ಒಂದು ಸತಿ ವಿಸಿಟ್ ಮಾಡೋದು ಇಲ್ಲಿ ಮರಿಬೇಡಿ ಫೈನಲಿ ನಂದು ಬಿಲ್ ಕೂಡ ಬಂತು ಎಲ್ಲ ಥರ ತಿನ್ಬೇಕಂದ್ರೆ ನೀವು ಲಿಮಿಟೆಡ್ ಫುಡ್ಡಿಗೆ ಹೋದರೆ ಎಲ್ಲ ಥರ ತಿನ್ಬೋದು ನಮಗೆ ಆಗಿ ಬಿಲ್ ಕೂಡ ಬಂತು ನಾನು ಎಕ್ಸ್ಟ್ರಾ ಎರಡು ಡ್ರಿಂಕ್ ತೊಗೊಂಡಿದ್ದಕ್ಕೆ ತೌಸಂಡ್ ಸಿಕ್ಸ್ ಫೋರ್ಟಿ ರುಪೀಸ್ ಆಯಿತು ಇದು ಲಿಮಿಟೆಡ್ ಫುಡ್ ಆಗಿದೆ ಇಲ್ಲಿ ಶೋ ಮಾಡ್ತಾ ಇರೋ ಪಿಕ್ಚರು ನೀವು ಎರಡೂ ಕೂಡ ಇರುತ್ತೆ ಅವೈಲೇಬಲ್ ಇರುತ್ತೆ ನೀವು ಯಾರು ಬೇಕಾದ್ರೂ ತೊಗೊಬೋದು ಫೈನಲಿ ನಂದು ಊಟ ಆಯಿತು ಹೊರಟೆ ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್